ಏನಮ್ಮ ಈ ಬರೀ ಜೆ ಡಿ ಎಸ್ ಬರ್ಬೋದಾ ಕಾಂಗ್ರೆಸ್ ಹರೀಶ್ ಗೌಡ್ರ ಹರೀಶ್ ಗೌಡ್ರು ಹರೀಶ್ ಗೌಡ್ರು ಬರ್ಬೇಕು ಯುವ ಪ್ರತಿನಿಧಿ ಅವರು ಈಗ ಯುವ ಪ್ರತಿನಿಧಿ ಚೆನ್ನಾಗಿ ಕೆಲಸ ಮಾಡ್ತಾರೆ ಹೌದಾ ನಿಮ್ಗೆ ಅಕ್ಕ ನಮ್ಗೂ ಹರೀಶ್ ಗೌಡ್ರಿ ಹರೀಶ್ ಗೌಡ್ರಿಗೆ ಹರೀಶ್ ಗೌಡ್ರಿಗೆ ಜೈ ನೀವು ಅಕ್ಕ ಹರೀಶ್ ಗೌಡ್ರು ಹರೀಶ್ ಗೌಡ್ರು ನಮ್ದು ಬಂದ್ಮೇಲೆ ನೋಡೋದ ಬಿಡಿ ಫುಲ್ ಗರಂ ಆಗೋದು ಫುಲ್ ಗರಂ ಅವರು ನೀವು ಮಾತ್ರ ಹರೀಶ್ ಗೌಡ್ರ ಇನ್ನೇನು ಹರೀಶ್ ಗೌಡ್ರಿಗೆ ಜೈ ಏನಕ್ಕೆ ಹರೀಶ್ ಗೌಡ್ರು ಬರ್ಬೇಕು ಮಂಜಣ್ಣ ಬಿಡುವಾ ಹರೀಶ್ ಗೌಡ್ರು ನಾವು ಯಾವಾಗ್ಲೂ ಬಹಳ ಜೆಡಿಯತೆ ಒಂದ್ಸಲ ಹರೀಶ್ ಗೌಡ್ರು ನೋಡೋಣ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಈ ಬಾರಿ ಯಾರು ಹರೀಶ್ ಗೌಡ್ರ ಮಂಜಣ್ಣ ಮಂಜಾನ ಬೇಕಾದಷ್ಟು ಮಾಡ್ಬಿಟ್ಟವ್ರೆ ಊರಿಗೆಲ್ಲ ಕೆರೆಗೆ ನೀರು ಚಡ್ಕವ್ರೆ ಊರಿಗೆಲ್ಲ ರೋಡ್ ಮಾಡಿಸ್ಬಿಟ್ಟಾರೆ ಆ ಪುತ್ತಿಯ ಹರೀಶ್ ಗೌಡ್ರ ತಿರುಗಿ ನೋಡಿಲ್ಲ ಊರ ಅವ್ನ ಯಾವ ಊರಲ್ಲೇ ಗೊತ್ತಿಲ್ಲ ಅವ್ನು ಹರೀಶ್ ಗೌಡ್ರಿಗೆ ಬಾರಿ ಅಲ್ವಾ ಇದೇ ಮೊದಲನೇ ಬಾರಿ ಆಮೇಲೆ ಅವ್ರು ಮಾಡೋದು ಬಿಡೋದು ಮುಂದೆ ನಮ್ದು ಅದೇ ಮಂಜಣ್ಣ ಮಂಜಣ್ಣ ನಮ್ಗೆಲ್ಲ ಮಾಡವ್ರೆ ಕೆರೆ ನೀರ್ ಬಿಟ್ಟವ್ರೆ ರೋಡ್ ಮಾಡ್ಕೊಟ್ಟವ್ರೆ ತುಂಬಾ ಹೆಲ್ಪ್ ಮಾಡಿದ್ರೆ ಏನಾಗುತ್ತೆ ಈ ಬಾರಿ ಹರೀಶ್ ಗೌಡ್ರ ಹರೀಶ್ ಗೌಡ್ರ ಸರ್ ಹುಣಸೂರಲ್ಲಿ ಖಂಡಿತ 100% ಹರೀಶ್ ಗೌಡ್ರ ಮಂಜಣ್ಣ ಬಿಡುವ ಮಂಜಣ್ಣ ಬೇಡ ಸರ್ ನಾವು ಅವ್ರ ಜೊತೆನೇ ಇದ್ದಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಬರೀ ಜಾತ್ ಜಾತಿಗೆ ಎತ್ ಕಟ್ಸೋದು ಗಲಾಟೆ ಮಾಡಿಸೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ ನೋಡಿ ಕಲ್ಕುಣ್ಕೆ ಇಲ್ಲೇ ಜಾತ್ ಜಾತಿಗೆ ಎತ್ ಕಟ್ಟಿ ಗಲಾಟೆ ಮಾಡಿಸಿ ನಮ್ಮ ಮೇಲೆ ಎಲ್ಲ ಕೇಸ್ ಆಗಿತ್ತು ಇವ್ರ ಮೇಲೆ ಎಲ್ಲ ಕೇಸ್ ಆಗಿತ್ತು ಎಲ್ಲ ಅನುಭವಿಸ್ತು ಬೇಡ ಈ ಸತಿ ಒಂದು ಬದಲಾವಣೆ ತರಬೇಕು ಅಂದ್ಬಿಟ್ಟು ಹರೀಶ್ ಗೌಡ್ರಿಗೆ ಸಪೋರ್ಟ್ ಹರೀಶ್ ಗೌಡ್ರಿಗೆ ನೀವಣ್ಣ ಹರೀಶ್ ಗೌಡ್ರಿಗೆ ನಿಮ್ಮೆಲ್ಲ ಕೇಸ್ ಆಗುತ್ತೆ ಹಂಗೆ ಒಬ್ಬ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ ಇವ್ರ ಜೊತೆ ಓಡಾಡ್ತೀನಿ ಅನ್ನೋ ಒಂದು ಕಾರಣಕ್ಕೆ ಓಕೆ ನೀವಣ್ಣ ಹರೀಶ್ ಗೌಡ್ರು ಸರ್ ಸರ್ ಹರೀಶ್ ಗೌಡ್ರು ಹರೀಶ್ ಗೌಡ್ರು ಕಾರಣ ಬೇಕಾದಷ್ಟೇ ಸರ್ ಈ ಸಲ ಬದಲಾವಣೆ ತರಲೇಬೇಕು ಬದಲಾವಣೆಗಾಗಿ ಹುಣಸೂರು ಬದಲಾವಣೆ ತರಬೇಕು ಅಂತಂದ್ರೆ ಈಗ ನೋಡಿ 15 ವರ್ಷದಿಂದ ಇವತ್ತು ಶಾಸಕರಾಗಿದ್ದಾರೆ ಇಲ್ಲಿ 15 ವರ್ಷದಿಂದ ಏನೇನು ಆಗ್ಬೇಕಾ ಕೆಲಸಗಳೇನು ಆಗಿಲ್ಲ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡವ್ರೆ ಬಟ್ ಆದರೆ 15 ವರ್ಷಕ್ಕೆ ಎಷ್ಟಾಗಬೇಕು ಅಷ್ಟು ಕೆಲಸಗಳಂತೂ ಸಂಪೂರ್ಣವಾಗಿ ಮಾಡಿಲ್ಲ ಹಂಗಾಗಿ ಈ ಸಲ ಬದಲಾವಣೆ ಬಯಸ್ತಾ ಇದ್ದೀವಿ ಹರೀಶ್ ಗೌಡ್ರನ್ನ ಗೆಲ್ಸ್ತೀವಿ ಹರೀಶ್ ಗೌಡ್ರಿಗೆ ಮಂಜಣ್ಣ ಹರೀಶ್ ಗೌಡ್ರು ಬಸ್ ಯಾರು ನಾವು ಪಕ್ಕ ಬಿಜೆಪಿ ಅವರು ಓಕೆ ಆದ್ರೆ ಇಲ್ಲಿ ಬಿಜೆಪಿ ಸೋಮಶೇಖರ್ ಕ್ಯಾಂಡಿಡೇಟ್ ಅಂತ ಜೋರ್ ಇಲ್ಲ ಹಾಗೆ ನೋಡ್ಬೇಕು ಬಿಜೆಪಿಗೆ ಈಗ ಒಳ್ಳೆ ಕ್ಯಾಂಡಿಡೇಟ್ ಬಂದ್ರೆ ಚಾನ್ಸ್ ಇದೆಯಾ ಅಂದ್ರೆ ಚಾನ್ಸ್ ಅಂದ್ರೆ ಒಂದೇ ಸಲಕ್ಕಲ್ಲ ಬಿಜೆಪಿಗೆ ಇಲ್ಲಿ ಒಳ್ಳೆ ಯಾರ ಸಂಘಟನೆ ಇದೆಯಾ ಇದೆ ಬಿಜೆಪಿ ಒಳ್ಳೆ ಸಂಘಟನೆ ಇದೆ ಮಾಡ್ಬೇಕು ಮಾಡೋದಿಲ್ಲ ಅಷ್ಟು ಕಳೆದ ಬಾರಿ ರಮೇಶ್ ಕುಮಾರ್ ನಿಂತಿದ್ರಲ್ಲ ರಮೇಶ್ ಕುಮಾರ್ ಅಂತ ಹೇಳಿ ಸ್ಟ್ರಾಂಗ್ ಇಲ್ಲ ಜೆ ಸಿ ರಮೇಶ್ ಕುಮಾರ್ ಸ್ಟ್ರಾಂಗ್ ಇಲ್ಲ ಈ ಸಲ ಸೋಮಶೇಖರ್ ಸೋಮಶೇಖರ್ ಇದ್ದಾರೆ ನಾವು ಮಾತ್ರ ಬಿಜೆಪಿಗೆ ಹಾಕೋದು ಮೈಸೂರು ಜಿಲ್ಲೆಯ 11 ವಿಧಾನಸಭಾ ಕ್ಷೇತ್ರಗಳ ಪೈಕಿ 4ರಲ್ಲಿ ಕಾಂಗ್ರೆಸ್ 4ರಲ್ಲಿ ಜೆ ಡಿ ಎಸ್ 3ರಲ್ಲಿ ಬಿಜೆಪಿ ಇದೆ ಹೊಸ ಚುನಾವಣೆ ಬಂದಿದೆ ನಾವು ಚಾಮುಂಡೇಶ್ವರಿಗೆ ಹೋದ್ವಿ ವರುಣಕ್ಕೆ ಹೋದ್ವಿ ಅದಾದ ನಂತರ ಹುಣಸೂರಿಗೆ ಹೋದ್ವಿ ಇಲ್ಲಿ ನೀವು ನೋಡ್ಬೋದು ಹುಣಸೂರಿಲಿಂದ 6 ಕಿಲೋಮೀಟರ್ ಇದೆ ಮೈಸೂರು 52 ಕಿಲೋಮೀಟರ್ ಮಂಡ್ಯ 97 ಬೆಂಗಳೂರು 17 ಪಿರಿಯಾಪಟ್ಟಣ ಕುಶಾಲನಗರ ಮಡಿಕೇರಿ ಎಲ್ಲ ಮೇನ್ ರೂಟ್ ಇದು ನಾವು ಹುಣಸೂರಿನ ಅನೇಕ ಭಾಗಗಳಲ್ಲಿ ಜನರನ್ನ ಮಾತಾಡಿಸಿದ್ವಿ ಒಂದು ಕಡೆ ಹರೀಶ್ ಗೌಡ್ರಿಗೆ ಮತ್ತೊಂದು ಕಡೆ ಎಚ್ ಪಿ ಮಂಜುನಾಥ್ ಅವರಿಗೆ ವ್ಯಾಪಕವಾದಂಥ ಬೆಂಬಲ ವ್ಯಕ್ತವಾಗ್ತಾ ಇದೆ ಯಾರು ಕೂಡ ಹೆಚ್ಚು ಯಾರು ಕೆಲಸ ಮಾಡ್ತಾರೆ ಅವರಿಗೆ ಇಲ್ಲಿ ಗೆಲ್ಲುವಂಥ ಅವಕಾಶ ಇದೆ ಇವರೆಂತ ಪಕ್ಕ ಹೇಳಿಕ್ಕೆ ಸಾಧ್ಯ ಇಲ್ಲ ಹರೀಶ್ ಗೌಡ್ರು ಅದ್ಭುತವಾಗಿ ಕೆಲಸ ಮಾಡಿದರೆ ಅಂದರೆ ಕ್ಯಾನ್ವಾಸ್ ಮಾಡಿದರೆ ಅವರಿಗೆ ಚಾನ್ಸು ಮಂಜುನಾಥ್ ಮಾಡಿದರೆ ಮಂಜುನಾಥ್ ಚಾನ್ಸು ಬಿಜೆಪಿ ತನ್ನ ಒಂದು ಗ್ರಾಫನ್ನು ಏರಿಸ್ಕೋಬೋದು ಆದರೆ ಸೋಲು ಗೆಲುವಿನ ಬಗ್ಗೆ ನಿರ್ಧಾರ ಮಾಡೋಕ್ಕಾಗಲ್ಲ ಸೊ ಆಗಿರುವಾಗ ಇಲ್ಲಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ನಡುವೆ ತೀವ್ರ ಪೈಪೋಟಿ ಇದೆ 4ನೇ ಬಾರಿಗೆ ಮಂಜುನಾಥ್ ಗೆಲ್ತಾರ ಮೊದಲ ಬಾರಿಗೆ ಜಿ ಟಿ ದೇವೇಗೌಡರ ಮಗ ಹರೀಶ್ ಗೌಡ ಗೆಲ್ತಾರ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸಿದೆ ಇದು ಈ ಹೊತ್ತಿನ ವಿಶೇಷ ನನ್ನ ಓಟು ನನ್ನ ಮಾತು ವಿಶೇಷ ಕಾರ್ಯಕ್ರಮ ನಾಳೆ ಮತ್ತೊಂದು ವಿಶೇಷ ಕ್ಷೇತ್ರದ ಜೊತೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.